ಮುಂದಿನ ಕ್ಷೇತ್ರ ಕಾರವಾರ. ರೂಪಾಲಿ ನಾಯಕ್ ಅಲ್ಲಿ ಬಿಜೆಪಿಯಿಂದ ಎಮ್ಎಲ್ಎ ರೂಪಾಲಿ ನಾಯಕ್ ಇದ್ದಾರೆ. ಆದರೆ ಅದೇ ರೀತಿ ಬಿಜೆಪಿ ಸ್ಥಳೀಯ ನಾಯಕರು ಕೂಡ ಒಂದಷ್ಟು ಜನ ಅಂದರೆ ರಾಮರಾಯ್ಕರಾಗಿರ್ಬೋದು ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಕಾಂಗ್ರೆಸ್ ಇಂದ ಸತೀಶ್ ಸೈಲ್ ಅಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಆನಂದ್ ಅಸ್ನೋಟಿಕರ್ ಏನು ಮಾಡ್ತಾರೆ, ತಟಸ್ಥವಾಗಿರ್ತಾರಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಏನಾಗ್ಬೋದು ಇಲ್ಲಿ ಕಾರವಾರ? ಆನಂದ್ ಅಸ್ನೋಟಿಕರ್ ಅವರು ಕೂಡ ಆಪರೇಷನ್ ಕುಂಬಳಕ್ಕೆ ಒಳಗಡೆ ಆಗಿ ನಂತರ ರಾಜೀನಾಮೆ ಕೊಟ್ಟು 2008 ಸಂದರ್ಭದಲ್ಲಿ ಅದಾದ್ಮೇಲೆ ಬೇರೆ ಬೇರೆ ಫೇಸ್ ಮಾಡಿದ್ರು. ಇದಾಯ್ತು, ಸತೀಶ್ ಸೈಲ್ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು 2013 ನಂತರ ಆನಂದ್ ಅಸ್ನೋಟಿಕರ್ ಈಗ JDS ಅಲ್ಲಿ ಗುರುತಿಸ್ಕೊಂಡಿದ್ರು. ನಾನು ನಿರ್ಧಾರ ತಗೋತೀರಿಂದ ಕುಮಾರಣ್ಣಂಗೆ ಹೇಳಿದೆ ಅಂತ ಬಂದರು. ನಿಮ್ಗೆ ಗೊತ್ತಿರಲಿ, ಹಳೆ ಮೈಸೂರು ಭಾಗದ ಪಕ್ಷ ಅಲ್ಲ JDS. ಹೌದು, ಕಾರವಾರದಲ್ಲೂ ಕೂಡ ಶಾಸಕ ದಿನಕರ ಶೆಟ್ಟರ್ ಗೆದ್ದಿದ್ರು JDS ಇಂದ 2008. ಸುನಿಲ್ ಹೆಗಡೆ ಕೂಡ ಗೆದ್ದಿದ್ರು ಹಳಿಯಾಳದಲ್ಲಿ. ವಿಜಯಪುರದಲ್ಲಿ ಕೂಡ 3-4 ಚಾನ್ಸ್ ಇದೆ, ರಾಯಚೂರಲ್ಲಿ ಚಾನ್ಸ್ ಇದೆ, ಬೀದರಲ್ಲಿ ಚಾನ್ಸ್ ಇದೆ. JDS ಹಳೆ ಮೈಸೂರು ಪಕ್ಕ ಭಾಗದ ಮಾತ್ರ ಪಕ್ಷ ಅಂತ ಕೆಲವರು ಅದಕ್ಕೆ ಹಣೆಪಟ್ಟಿ ಕಟ್ತಾರೆ. ಅದಲ್ಲ ಯಾಕೆ ವಿಷಯ ಹೇಳ್ತಾರೆ, ಆನಂದ್ ಅಸ್ನೋಟಿಕರ್ಗೂ ಕೂಡ JDS ಅನ್ನು ಕಂಟೆಸ್ಟ್ ಮಾಡಕ್ಕೆ ಹೋಲ್ಬಿತ್ತು. ಇವೆಲ್ಲ ಇದೆ, ಒಂದು ಸ್ವಲ್ಪ ಚೇಂಜಸ್ ಆಗ್ತಾ ಇದೆ. ಬಟ್ ಇಲ್ಲಿ ಕಾಂಗ್ರೆಸ್ ವರ್ಸಸ್ BJP ಫೈಟ್. ರೂಪಾಲಿ ನಾಯ್ಕ್ ಅಂದ್ರೆ ಸ್ಥಳೀಯ ರಾಜಕೀಯ ಮಾಡ್ಕೊಂಡು ಬಂದವರು, ದಿಢೀರ್ MLA ಆದವರೆಲ್ಲ. ಬಟ್ ಕೆಲಸ ಮಾಡಿದ್ದಾರೆ ಅನ್ನೋದೊಂದಿದೆ. ಬಟ್ ಉತ್ತರ ಕನ್ನಡಕ್ಕೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತರಕಾಗ್ಲಿಲ್ವಲ್ಲ ಅನ್ನೋ ಆಕ್ರೋಶ ಆ ಭಾಗದ ಜನರಿಗಿದೆ. ಹೌದು, ವಿಶ್ವೇಶ್ವರ ಹೆಗಡೆ, ಕಾಗೇರಿ ಇವರೆಲ್ಲ ಇದ್ಕೊಂಡು ಗೆಲ್ಸಿದೀವಿ, ನಮ್ಗೇನು ಮಾಡ್ಲಿಲ್ವಲ್ಲ ಅಂತ. ಹೌದು, ಪರೇಶ್ ಮೇಸ್ತಾ ಪ್ರಕರಣದಲ್ಲಿ ಏನೋ ಒಂದು ಸ್ವಲ್ಪ CBI ರಿಪೋರ್ಟ್ ಉಲ್ಟಾ ಇದಾಗಿದೆ. ಇವೆಲ್ಲವೂ ಕೂಡ ಎಲ್ಲ ಇಂಪ್ಯಾಕ್ಟ್ ಆಗುವಂಥ ಜಾಗಗಳಲ್ಲಿ. ಇಲ್ಲಿ ಈಗ ಸದ್ಯಕ್ಕೆ ಕಾಂಗ್ರೆಸ್ ಸತೀಶ್ ಸೈಲ್ ಮುನ್ನಡೆಯನ್ನು ಕಾಯ್ಕೊಂಡು, ಇದು ಹಿಂಗೆ ಇರಲ್ಲ, ಚೇಂಜ್ ಆಗುತ್ತೆ, ಚೇಂಜ್ ಆಗ್ತಿರುತ್ತೆ. ಎವ್ರಿ ಮಂತ್ ಟ್ರೆಂಡಲ್ಲಿ ಚೇಂಜ್ ಆಗ್ತಿರುತ್ತೆ. ಯಾವ್ಯಾವ ಕಾರಣಕ್ಕೆ ಹೆಂಗೆ ಮತದಾರ ತಿರುಗ್ತಾರೆ ಅನ್ನೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನ್ ಬೇಕಾದ್ರೂ ಆಗ್ಬೋದು. 140 ದಿನ ಇದೆ ಚುನಾವಣೆ, ನಿಜ 140 days ಇದೆ ಚುನಾವಣೆಗೆ. ಕಾರವಾರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ. ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 kg ಚಿಕನ್, 1/2 kg ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.